ಬರ ಇದ್ದಾಗಲೂ ಕೂಡ ಕರ್ನಾಟಕ ಸರ್ಕಾರ ಕಲೆಕ್ಷನ್ನನ್ನು ನಿಲ್ಲಿಸಿಲ್ಲ. ಇದೊಂದು ಕಲೆಕ್ಷನ್ ಸರ್ಕಾರ, ಇದೊಂದು ಎ ಟಿ ಎಂ ಸರ್ಕಾರ, ಇದೊಂದು ಲೂಟಿ ಸರ್ಕಾರ ಆಗಿದೆ. ಕಲೆಕ್ಷನ್ ನಿಂತಿಲ್ಲ, ವರ್ಗಾವಣೆ ದಂಧೆ ನಿರಂತರವಾಗಿ ನಡೀತಾ ಇದೆ. ಮತ್ತು ಏನು ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಂಡಕ್ಟ್ ಮಾಡಿರ್ತಕ್ಕಂಥ ಎಫ್ ಡಿ ಎ ಆ ಎಕ್ಸಾಮಿನೇಷನ್ ಒಂದು ರೀತಿ ಓಪನ್ ಎಕ್ಸಾಮ್, ಅದು ಸಮಯ ನಿಶ್ಚಯ ಆಗಿರುತ್ತೆ. ಏನೋ 3 hours ಅಥವಾ 2 hours ಅಂತ ಎಕ್ಸಾಮಿನೇಷನ್ ಟೈಮಿಂಗನ್ನು ನಿಶ್ಚಯ ಮಾಡ್ತಾರೆ. ಯಾಕೆ 20 ಜನಕ್ಕೆ ಇನ್ನೂ 1 ಗಂಟೆ ಹೆಚ್ಚಿಗೆ ಟೈಮ್ ಕೊಟ್ಟರು? ಈ ವಿಷಯಕ್ಕೆ ಸರ್ಕಾರ ಇನ್ನೂ ಸರಿಯಾಗಿ ಆ್ಯಕ್ಟ್ ಮಾಡಿಲ್ಲ. 9 ಜನಕ್ಕೆ ಅರೆಸ್ಟ್ ಮಾಡಿದ್ದಾರೆ, ಯಾಕೆ ಆರ್ ಡಿ ಪಾಟೀಲ್ಗೆ ಅರೆಸ್ಟ್ ಮಾಡಿಲ್ಲ? ನಿಮ್ಮ ಕಾರ್ಯಕರ್ತ ಅಂತ ಅರೆಸ್ಟ್ ಮಾಡಿಲ್ವಾ? ಈ ವಿಷಯವನ್ನು ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ತೆಗೆದುಕೊಳ್ಳುತ್ತೆ. ಕೂಡಲೇ ಅರೆಸ್ಟ್ ಮಾಡಬೇಕು ಅಂಥೇಳಿ ನಾವು ಗುಲ್ಬರ್ಗಾ ಯಾದಗಿರಿನಲ್ಲಿ ಹೋರಾಟಕ್ಕೆ ನಾವು ಕರೆ ಕೊಟ್ಟಿದ್ದೇವೆ. ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಮತ್ತು ಇದರೊಳಗಡೆ ಯಾರು, ಬಹುಶಃ ನನ್ನ ಪ್ರಕಾರ ಸರ್ಕಾರದಲ್ಲಿ ಯಾವುದೇ ಅಧಿಕಾರಿಗಳ ಅಥವಾ ಮಂತ್ರಿಗಳ ಸಹಕಾರ ಇಲ್ಲದೇ ಇಷ್ಟೆಲ್ಲ ಓಪನ್ ಆಗಿ ಟೈಮ್ ಎಕ್ಸ್ಟೆಂಡ್ ಮಾಡೋದು, ಕಾಪಿ ನಡೆಸೋದು, ಇದೆಲ್ಲ ನಡೆಯೋಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಕಾರ ಸರ್ಕಾರದ ಹಸ್ತಕ್ಷೇಪವೂ ಕೂಡ ಅದರೊಳಗಡೆ ಇರುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಂತೇಳಿ ಆಗ್ರಹಪಡಿಸಿ, ಆರ್ ಡಿ ಪಾಟೀಲನ್ನು ಕೂಡಲೇ ಬಂಧಿಸಬೇಕು ಅಂತೇಳಿ ಆಗ್ರಹಪಡಿಸಿ ನಾವು ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದೀವಿ. ಗುಲ್ಬರ್ಗಾ ಮತ್ತು ಯಾದಗಿರಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ 2 ದಿನದಲ್ಲಿ ಹೋರಾಟವನ್ನು ಮಾಡ್ತಾರೆ. ನಾವು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ತಂಡ ಅಲ್ಲಿಗೆ ಅಧ್ಯಯನಕ್ಕೆ ಹೋಗುತ್ತೆ ಗುಲ್ಬರ್ಗಾದಲ್ಲಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.